ತುಂಬ ಜನ ಮಹಿಳೆಯರಿಗೆ ಇದೊಂದು ಕನ್ಫ್ಯೂಸ್ ಇರುತ್ತೆ. ಅದೇನಪ್ಪ ಅಂದರೆ, ಪ್ರೆಗ್ನೆಂಟ್ ಆದ ಸಂದರ್ಭದಲ್ಲಿ ವೈದ್ಯರು ಹಲವು ಬಗೆಯ ಹಣ್ಣು ತರಕಾರಿಗಳನ್ನು ಪೌಷ್ಟಿಕ ಸತ್ವಗಳನ್ನು ಸಲುವಾಗಿ ತಿನ್ನಲು ಹೇಳ್ತಾರೆ. ಆದರೆ ಅನಾನಸ್ ಹಣ್ಣು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತಿನ್ನಬಹುದಾ ಅನ್ನೋದನ್ನು ಪ್ರಶ್ನೆ ನಮಗೆ ಕಾಡುವಂಥದ್ದು. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಕಡಿಮೆ ಪ್ರಮಾಣದಲ್ಲಿ ಪೈನಾಪಲ್ ಹಣ್ಣನ್ನು ತಿನ್ನೋದ್ರಿಂದ ಹಲವು ಆರೋಗ್ಯಕರ ಪ್ರಯೋಜನಗಳನ್ನು ಗರ್ಭಿಣಿ ಮಹಿಳೆಯರು ತಮ್ಮದಾಗಿಸಿಕೊಳ್ಳಬಹುದು. ಅನಾನಸ್ನಲ್ಲಿ ಸಿಗುವ ಪೌಷ್ಟಿಕಾಂಶಗಳು ಮತ್ತು ಖನಿಜಾಂಶಗಳು ಮಗುವಿನ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಕೂಡ ಕಾರಣವಾಗುವಂಥದ್ದು. ಅನಾನಸ್ ಸೇವನೆಯಿಂದ ಅಬೋಷನ್ ಆಗುತ್ತಾ ಅಂತ ಕೇಳೋದಾದರೆ, ಪೈನಾಪಲ್ ತಿಂದರೆ ಅಬೋಷನ್ ಆಗುತ್ತೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಆದರೆ ಮಿತಿಯಾಗಿ ನೀವು ಗರ್ಭಿಣಿಯರು ಏನು ಇದನ್ನು ತಗೋಬಹುದು, ತಿನ್ನಬಹುದು ಅಂತಲೇ ಹೇಳಬಹುದು. ಮಗುವಿಗೂ ಕೂಡ ಇದು ಸೇಫ್ ಎಂದು ಆರೋಗ್ಯ ತಜ್ಞರು ಹೇಳಿದ್ದಾರೆ. ಹಾಗೆ ಪ್ರೆಗ್ನೆನ್ಸಿಯಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ನೀವು ಅನಾನಸನ್ನು ತಿನ್ನೋದ್ರಿಂದ ಸಿಗುವ ಆರೋಗ್ಯ ಲಾಭಗಳು ಹಲವಾರು. ಅನಾನಸ್ ಹಣ್ಣಿನಲ್ಲಿ ಆ್ಯಂಟಿ ಇನ್ಫಾರ್ಮೇಟರಿ ಪ್ರಮಾಣ ಹೆಚ್ಚಾಗಿದೆ. ಪ್ರೆಗ್ನೆನ್ಸಿಯಲ್ಲಿ ಅನಾನಸ್ ಹಣ್ಣನ್ನು ತಿನ್ನೋದ್ರಿಂದ ಗರ್ಭಿಣಿ ಮಹಿಳೆಯ ದೇಹದಲ್ಲಿ ಹೆರಿಗೆ ಹತ್ತಿರವಾಗುತ್ತಿದ್ದಂತೆಯೇ ಬರುವಂತಹ ಮಗುವಿನ ಮೆಂಟಲಿ ಆಗಿ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗುತ್ತೆ. ಇದು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯಕ್ಕೆ ಸೇಫ್ ಕೂಡ ಹೌದು. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಲಬದ್ಧತೆ ಅನ್ನೋದು ಕಾಮನ್ ಆಗಿರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾರಿನ ಅಂಶ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನು ತಿನ್ನೋದು ಒಳ್ಳೆಯದು. ಪೈನಾಪಲ್ ಮಲಬದ್ಧತೆಯನ್ನು ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಗರ್ಭಿಣಿ ಮಹಿಳೆಯರಿಗೆ ನಿರ್ಜಲೀಕರಣ ಯಾವತ್ತೂ ಕೂಡ ಉಂಟಾಗಬಾರದು, ಇದು ಕಡ್ಡಾಯ ಕೂಡ ಹೌದು. ಅನಾನಸ್ ಹಣ್ಣಿನಲ್ಲಿ ನೀರಿನ ಪ್ರಮಾಣ ಶೇಕಡ 87% ಇರುತ್ತದೆ ಎಂಬುದು ಆರೋಗ್ಯ ತಜ್ಞರ ಮಾತು. ಹೀಗಾಗಿ ಮಿತ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡಿ ಗರ್ಭಿಣಿ ಮಹಿಳೆಯರು ತಮ್ಮ ದೇಹದ ಹೈಡ್ರೇಷನ್ ಲೆವೆಲನ್ನು ಕಾಪಾಡಿಕೊಳ್ಳಬಹುದು. ಇದರ ಜೊತೆಗೆ ಹೆಲ್ತಿ ಡ್ರಿಂಕ್ಸನ್ನು ಕೂಡ ಸೇವಿಸುವುದು ತುಂಬಾ ಮುಖ್ಯ. ಈ ಗರ್ಭಿಣಿ ಮಹಿಳೆಯರು ತಾವು ತಿನ್ನುವ ಇತರ ಆರೋಗ್ಯಕರ ಆಹಾರ ಪದಾರ್ಥಗಳು ಮತ್ತು ಆಹಾರದ ಜೊತೆ ಪೈನಾಪಲ್ ಹಣ್ಣನ್ನು ಕೂಡ ಸೇವಿಸುವ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಇದರಿಂದ ಬೆಳಗಿನ ಸಮಯದಲ್ಲಿ ಎದುರಾಗುವ ವಾಕರಿಕೆ ಮತ್ತು ಆರೋಗ್ಯದ ಅಸ್ವಸ್ಥತೆಗಳಿಂದ ನೀವು ದೂರ ಆಗ್ಬೋದು. ಗರ್ಭಿಣಿ ಮಹಿಳೆಯರಿಗೆ ಕೆಲವು ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯ ಅಂತ ಹೇಳ್ತಾರೆ ಡಾಕ್ಟರ್. ಯಾಕಂದರೆ ತಮಗೆ ಬರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಹೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಿರುವ ಮಗುವಿನ ಮೇಲೆ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಟಮಿನ್ ಸಿ ಹೆಚ್ಚಾಗಿರುವ ಆಹಾರ ಪದಾರ್ಥಗಳನ್ನು ಗರ್ಭಿಣಿ ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಸೇವಿಸುವ ಅಭ್ಯಾಸವನ್ನು ಇಟ್ಕೊಳ್ಬೇಕು. ಕೆಲವು ಮಹಿಳೆಯರಿಗೆ ಪೈನಾಪಲ್ ಹಣ್ಣು ತಿನ್ನೋದ್ರಿಂದ ಅಲರ್ಜಿ ಉಂಟಾಗುತ್ತೆ. ಅಂದರೆ ಗಂಟ್ಲು ನೋವಾಗಿರ್ಬೋದು, ತುಟಿ ಊದಿಕೊಳ್ಳುವಂಥದ್ದು ಮತ್ತು ಕೆರೆತ, ಎದೆ ಉರಿ, ಆ್ಯಸಿಡಿಟಿ ಇತ್ಯಾದಿ ಸಮಸ್ಯೆಗಳು ಎದುರಾಗುವಂಥದ್ದು. ಈ ಸಂದರ್ಭದಲ್ಲಿ ನೀವು ನೆಗ್ಲೆಕ್ಟ್ ಮಾಡದೆ ನೀವು ವೈದ್ಯರನ್ನು ಭೇಟಿ ಮಾಡಿ ಹಾಗೆ ವೈದ್ಯರ ಸಲಹೆಯನ್ನು ಕೇಳುವುದು ತುಂಬಾ ಉಳಿತು ಅಂತಲೇ ಹೇಳ್ಬೋದು. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ.